ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು ತಗೊಂಡು? ನಾನು ಬಂದು 16 ವರ್ಷ ಆಯಿತು. 16-16.5 ವರ್ಷ. ಸೊ ನೀವು ಚಿತ್ರೋದ್ಯಮ ಕಂಡಿದ್ದ ರೀತಿ ಏನಿದೆ ಸರ್? ಮೊದಲು ನಾನು ಬಂದಾಗ ಅವಾಗ ಹೊಸಬರು ಇರಲಿಲ್ಲ, ಹಳಬರು ಒಳ್ಳೆ ಸಿನಿಮಾಗಳು ಮಾಡ್ತಿದ್ರು. ಐಟಮ್ ಸಾಂಗ್ಸ್ ಅವಾಗ ಕಮ್ಮಿ ಇತ್ತು ಅನ್ಸುತ್ತಲ್ವಾ. ಆಮೇಲೆ ಹೊಸಬರು ಬಂದರು, ಐಟಮ್ ಸಾಂಗ್ಸು ತಂದರು. ಹಳಬರು ಕೆಲವರು ಅವ್ರ ಜೊತೆ ಸೇರ್ಕೊಂಡು ಐಟಮ್ ಸಾಂಗ್ ಮಾಡೋಕ್ಕೂ ಶುರು ಮಾಡೋರು. ಆಮೇಲೆ ನಾನು ಬಂದೆ, ಐಟಮ್ ಸಾಂಗ್ನ ಮಾಡಿಕೊಡ್ದು ಅಂದೆ. ಕೆಲವ್ರು ಭಯ ಪಡ್ಕೊಂಡು ಮಾಡ್ತಿಲ್ಲ, ಕೆಲವ್ರು ಮಾಡೋದು ಧೈರ್ಯನೂ ಮಾಡಲ್ಲ, ಕೆಲವ್ರು ಮುಚ್ಚಿಕೊಂಡು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಏನು ಯಾವ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಏನಾದರೂ ಇದನ್ನು ಕಡಿವಾಣ ಹಾಕೋಕ್ಕೆ? ಪ್ಲ್ಯಾನ್ ಏನಿಲ್ಲ, ಡೈರೆಕ್ಟಾಗಿ ಹೇಳ್ತೀನಿ, ಕೈ ಮುರಿತೀನಿ, ಕಾಲು ಮುರಿತೀನಿ ಅಂತ. ನಿಜವಾಗ್ಲೂ ಸಿಕ್ಕಾಕೊಂಡ್ರೆ ಮಾತ್ರ ಮುರಿತೀನಿ. ಸೊ ಎಲ್ಲೋ ಒಂದು ಕಡೆ ಇವತ್ತು ಇಂಡಸ್ಟ್ರಿಯಲ್ಲಿ ಆಗ್ತಿರೋಂಥ ಸಮಸ್ಯೆಗಳು, ಹೆಣ್ಮಕ್ಳ ಮೇಲೆ ಆಗ್ತಿರೋ ಶೋಷಣೆ ಇವೆಲ್ಲ ನೀವು ಗಮನಿಸ್ತಾನೇ ಇದ್ದೀರಾ. ಸೊ ಇದ್ರ ಬಗ್ಗೆ ನೀವು ಕಠಿಣವಾಗಿ ಏನಾದರೂ ಒಂದು ಸ್ಟ್ರಾಂಗಾಗಿ ತೊಗೋಬೋದು, ಯಾಕಂದ್ರೆ ನೀವು ಹೇಳ್ತಾನೆ ಇದ್ದೀರಿ, ಬಟ್ ಆದರೂ ಕಾಣ್ದಂಗೆ ಮಾಡ್ತಾನೆ ಇದ್ದಾರೆ. ಕಾಣ್ದಂಗೆ ಕೆಲವರು ನೋಡಿ, ಕಳ್ಳರು ಹುಷಾರಾಗೂ ಇರ್ತಾರೆ, ಕೆಲವರು ಭಾಳ ಮುಚ್ಚಿಕೊಂಡು ಮಾಡೋರು ಇರ್ತಾರೆ, ಅವ್ರು ತಪ್ಪಿಸ್ಕೊಂತವ್ರೆ. ಕೆಲವ್ರು ಸರಿಯಾಗಿ ಮುಚ್ಚಿಕೊಳ್ಳೋಕ್ಕಾಗ್ತಿಲ್ಲ, ಅವ್ರು ಸಿಕ್ಕಾಕೊಂತ ಇದ್ದಾರೆ, ಅವರು ಬದಲಾಗ್ತಾ ಇದ್ದಾರೆ, ಒದೆಗಳು ತಿಂತಾ ಇದ್ದಾರೆ, ಕೆಲವ್ರು ನೋಡಿ ಮುಚ್ಚಿಕೊಂಡು ಓಡಾಡ್ತಾ ಇದ್ದಾರೆ, ಏನು ಮಾಡೋಣ. ಬಟ್ ಇದೆಲ್ಲ ಸೆನ್ಸರ್ದು ಈಗ ನೋಡಿ, ಇವತ್ತೊಂದು ಇದೆ ಇಶ್ಯೂ ಇದೆ ಚೇಂಬರಲ್ಲಿ, ಸೆನ್ಸರ್ ಅವ್ರನ್ನೇನೋ ಮೀಟಿಂಗ್ ಇದೆ, ಸೆನ್ಸರ್ ಆಫೀಸರ್ ಜೊತೆ ಮೀಟಿಂಗ್ ಅಂತೆಲ್ಲ ಹೇಳ್ತಾರೆ. ಸೊ ಸೆನ್ಸರ್ ಅದೇ ಸೆನ್ಸರ್ ವಿಚಾರವಾಗಿ ಈ ಸಿನಿಮಾ ಸೆನ್ಸರ್ ವಿಚಾರದಲ್ಲಿ ಕೆಲವು ವಿಚಾರಗಳಿಗೆ ಯು ಎ ಕೊಡ್ತಾರೆ, ಕೆಲವು ಎ ಕೊಡ್ತಾರೆ ಅಂತೆಲ್ಲ ಗೊಂದಲಗಳಿದೆ. ಆಮೇಲೆ ಸೆನ್ಸರ್ ಅಗತ್ಯ ಇದೆಯಾ ಇವತ್ತು ಇಂಡಸ್ಟ್ರಿಗೆ ಅನ್ನೋದೆಲ್ಲ ಇದೆ? ಖಂಡಿತ ಅಗತ್ಯ ಇದೆ. ಸೆನ್ಸರ್ ಇದ್ದೇ ಈ ಥರ ಐಟಮ್ ಸಾಂಗ್ ಹಾಡುಗಳು ಬರ್ತಾ ಇದೆ. ಇನ್ನು ಸೆನ್ಸರ್ ಇಲ್ಲ ಅಂದರೆ ನೆಕ್ಸ್ಟು ಯಾವ ಥರ ಪಿಕ್ಚರ್ ಬರ್ಬೋದು ಅಂತ ಯೋಚನೆ ಮಾಡಿ. ಖಂಡಿತ ಸೆನ್ಸರ್ ಇದೆ. ಆಮೇಲೆ ನನಗೆ ಯಾವುದೇ ರೀತಿ ಸೆನ್ಸರ್ ಅವ್ರು ಪ್ರಾಬ್ಲಮ್ ಮಾಡಿಲ್ಲ. ಯಾವುದೇ ರೀತಿ ನಾನು ಒಂದು ಒಳ್ಳೆ ಮೆಸೇಜ್ ಹೇಳೋವಾಗ ಅದು ತುಂಬ ಸೂಕ್ಷ್ಮವಾದ ವಿಷಯ ಆಗಿರ್ಬೋದು, ಸೆನ್ಸಿಟಿವ್ ಮ್ಯಾಟರ್ ಆಗಿರ್ಬೋದು, ಅದಕ್ಕೆ ಕತ್ರಿ ಹಾಕಿಲ್ಲ, ಮ್ಯೂಟ್ ಮಾಡಿಲ್ಲ. ಸೊ ಸೆನ್ಸರ್ ಬಗ್ಗೆ ನನ್ಗೆ ಖುಷಿ ಇದೆ. ಅಂದರೆ ಈಗ ಸೆನ್ಸರ್ ಬಗ್ಗೆ ವಾಪಸ್ ಮಾಡ್ತಿರೋರ ಬಗ್ಗೆ ನೀವೇನು ಹೇಳ್ತೀರಿ? ನಾನು ಯಾವತ್ತೂ ಅವ್ರ ವಿರುದ್ಧವಾಗಿ ಹೋಗ್ತೀನಿ. ನಾನು ಇನ್ನೂ ಸೆನ್ಸರ್ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಐಟಮ್ ಸಾಂಗ್ನ ತರಲೇಬೇಡಿ ಸೆನ್ಸರ್ ಆಫೀಸ್ಗೆ ಅಂತ ಹೇಳ್ಬಿಟ್ರೆ ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ಅಥವಾ ಐಟಮ್ ಸಾಂಗ್ ನೀವು ಪ್ರೊಜೆಕ್ಟ್ ಮಾಡಿದ ತಕ್ಷಣ ಎ ಸರ್ಟಿಫಿಕೇಟ್ ಅಲ್ಲ, ಆ ಪಿಕ್ಚರ್ನೇ ನಾವು ಬಿಡಲ್ಲ ಅಂತ ಹೇಳ್ಬಿಟ್ರೆ ಸೆನ್ಸರ್ ಅವರು, ಅದಕ್ಕಿಂತ ನನಗೆ ಭಾಳ ಖುಷಿ ಇನ್ನೇನಿಲ್ಲ. ಒಟ್ಟಲ್ಲಿ ಈ ಐಟಮ್ ಸಾಂಗ್ ಬ್ಯಾನ್ ಆಗೋದಕ್ಕೆ ಏನು ಬೇಕೋ ಅವೆಲ್ಲದಕ್ಕೂ ನೀವು ಮುಂಚೂಣಿಯಲ್ಲಿ ಇರ್ತೀರಾ? ಖಂಡಿತ ಖಂಡಿತ. ಯಾವತ್ತಾದರೂ ಒಂದಿನ ನಾನು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗ್ತೀನಿ, ಅವಾಗ ನೋಡಿ ಹೆಂಗೆ ಶುದ್ಧ ಮಾಡ್ತೀನಿ ಈ ಸಿನಿಮಾ ಇಂಡಸ್ಟ್ರಿನ. ಥ್ಯಾಂಕ್ ಯು ಸರ್.